ಜಾಧವ್ಗೆ ಮತ್ತಿಮಡು ಬಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಕಲಬುರಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ಗೆ ಬಸವರಾಜ್ ಮತ್ತಿಮಡು ಬಲ ಕೊಟ್ಟಿದ್ದಾರೆ ಉಮೇಶ್ ಜಾಧವ್ ಗೆಲ್ಲಿಸಲು ಮತ್ತಿಮಡು ಟೊಂಕ ಕಟ್ಟಿ ನಿಂತಿದ್ದಾರೆ ಇಡೀ ಕ್ಷೇತ್ರದಾದ್ಯಂತ ಭರ್ಜರಿ ಪ್ರಚಾರವನ್ನ ಮತ್ತಿಮಡು ಮಾಡ್ತಾ ಇದ್ದಾರೆ ಉಮೇಶ್ ಜಾಧವ್ ಪರವಾಗಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಬಸವರಾಜ್ ಮತ್ತಿಮಡುಗೆ ಪತ್ನಿ ಕೂಡ ಈಗಾಗಲೇ ಸಾಥನ್ನು ಕೊಟ್ಟಿದ್ದಾರೆ ಪತ್ನಿ ಜೊತೆಗೂಡಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಅವರನ್ನ ಗೆಲ್ಲಿಸಲಿಕ್ಕೆ ಪಣ ತೊಟ್ಟಿದ್ದಾರೆ ಇಡೀ ಕ್ಷೇತ್ರದಾದ್ಯಂತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕಲಬುರಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ಗೆ ಬಸವರಾಜ್ ಮತ್ತಿಮಡು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಉಮೇಶ್ ಜಾಧವ್ ಗೆಲ್ಲಿಸಲಿಕ್ಕೆ ಈಗಾಗಲೇ ಮತ್ತಿಮಡು ಟೊಂಕ ಕಟ್ಟಿ ನಿಂತಿದ್ದಾರೆ ಇಡೀ ಕ್ಷೇತ್ರದಾದ್ಯಂತ ಸಂಚಾರವನ್ನು ಮಾಡಿ ಇಡೀ ಕ್ಷೇತ್ರದ ಮತದಾರರ ಮನಸ್ಸನ್ನು ಗೆಲ್ಲುವಲ್ಲಿ ಉಮೇಶ್ ಜಾಧವ್ಗೆ ಈಗಾಗಲೇ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ ಇನ್ನು ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರೂ ಆಗಿರುವಂತಹ ಬಸವರಾಜ್ ಮತ್ತಿಮಡುವವರು ಅವರು ಈ ಸಲ ಉಮೇಶ್ ಜಾಧವ್ ಅವ್ರನ್ನ ಮತ್ತೊಮ್ಮೆ ಗೆಲ್ಲಿಸಲಿಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಸೋಲಿಸಿ ಅವರಿಗೆ ಸೋಲಿನ ರುಚಿಯನ್ನು ತೋರಿಸಿ ತೋರಿಸಿದ್ರು ಉಮೇಶ್ ಜಾಧವ್ ಅವರು ಈಗ ಉಮೇಶ್ ಜಾಧವ್ ಅವರಿಗೆ ಮತ್ತಷ್ಟು ಬಲವನ್ನು ಕೊಡಲಿಕ್ಕೆ ಮತ್ತಷ್ಟು ಶಕ್ತಿಯನ್ನು ಕೊಡಲಿಕ್ಕೆ ಈಗ ಬಸವರಾಜ್ ಮತ್ತಿ ಮಾಡುವವರು ನಾನು ನಿಮಗೆ ಸಪೋರ್ಟ್ ಕೊಡ್ತೀನಿ ಅಂತ ಕುಟುಂಬ ಸಮೇತರಾಗಿ ಬಂದು ಸಪೋರ್ಟನ್ನು ಕೊಡ್ತಾ ಇದ್ದಾರೆ ದೃಶ್ಯವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಬಸವರಾಜ್ ಮತ್ತಿಮಡೋರು ತುಂಬಿದ ವೇದಿಕೆಯಲ್ಲಿ ನೆರೆದಿರುವಂತಹ ಜನರನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ಇದ್ದಾರೆ ಜೊತೆಗೆ ಬಸವರಾಜ್ ಮತ್ತಿಮಡವರ ಪತ್ನಿ ದೃಶ್ಯವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಬಸವರಾಜ್ ಮತ್ತಿಮಡವರ ಪತ್ನಿ ಅವರ ಅಲ್ಲಿ ಹೆಂಗಳೆಯರ ಮನಸ್ಸನ್ನು ಗೆಲ್ಲಲಿಕ್ಕೆ ಅಲ್ಲಿಯ ಮಹಿಳಾ ಮಣಿಗಳ ಮತವನ್ನು ಸೆಳೆಲಿಕ್ಕೆ ಸಾಕಷ್ಟು ಅಲ್ಲಿ ಕ್ಷೇತ್ರದಾದ್ಯಂತ ಸಂಚಾರವನ್ನು ಮಾಡಿ ಆ ಎಲ್ಲ ಮಹಿಳೆಯರನ್ನು ಮನಸ್ಸನ್ನು ಗೆಲ್ಲುವಲ್ಲಿ ಬಸವರಾಜ್ ಮತ್ತಿಮಡು ಜೊತೆಗೆ ಅವರ ಧರ್ಮಪತ್ನಿ ಈಗ ಟೊಂಕ ಕಟ್ಟಿ ನಿಂತು ಉಮೇಶ್ ಜಾಧವ್ರನ್ನ ಈ ಬಾರಿ ಮತ್ತೊಮ್ಮೆ ಗೆಲ್ಲಿಸಬೇಕು ಅದು ಅಂತಿಂತ ಗೆಲುವಾಗಬಾರ್ದು ಅಂತಿಂತ ಗೆಲುವಾಗಬಾರ್ದು ಅದು ಅಭೂತಪೂರ್ವ ಗೆಲುವಾಗಬೇಕು ಕೇವಲ ಬರೀ ವಿನ್ನಾದರೆ ಸಾಲದು ಬಹುದೊಡ್ಡ ಅಂತರದಲ್ಲಿ ಉಮೇಶ್ ಜಾಧವ್ ಅವರು ಗೆಲ್ಲಬೇಕು ಅದೇ ನನ್ನ ಕನಸು ಅಂತ ಉಮೇಶ್ ಜಾಧವ್ ಅವರಿಗೆ ಈಗಾಗಲೇ ಬಸವರಾಜ್ ಮತ್ತಿಮಾಡು ಜೊತೆಗೆ ಅವರ ಪತ್ನಿ ಮತ್ತು ಕ್ಷೇತ್ರದ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ತಂದುಕೊಡಬೇಕು ಅಂತ ಈಗಾಗಲೇ ಸಾಕಷ್ಟು ಪಣ ತೊಟ್ಟಿದ್ದಾರೆ ಹೇಳಿ ಕೇಳಿ ಕಲ್ಬುರ್ಗಿ ಅಂದರೆ ತೊಗರಿಯ ಕಣಜ ಅಂತಾರೆ ತೊಗರಿಯ ನಾಡು ಅಂತಾರೆ ಈ ಬಾರಿ ಯಾರಿಗೆ ತೊಗರಿಯ ಫಸಲು ಜಾಸ್ತಿ ಸಿಗುತ್ತೆ ಹಾಗಾದರೆ ಯಾರ ಪರವಾಗಿ ತೊಗರಿ ನಾಡಿನ ಜನ ನಿಂತಿದ್ದಾರೆ ಹೇಳಿ ಕೇಳಿ ಕಲಬುರ್ಗಿ ಮಲ್ಲಿಕಾರ್ಜುನ್ ಖರ್ಗೆಯ ಒಂದು ತವರು ಜಿಲ್ಲೆ ಉಮೇಶ್ ಅವರ ಒಂದು ತರು ತವರು ಜಿಲ್ಲೆ ಅಲ್ಲ ಯ ಅವ್ರನ್ನ ಕಲಬುರ್ಗಿಗೆ ತಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಲ್ಲಿಸಿ ಖರ್ಗೆಯವ್ರನ್ನೇ ಮನೆಗೆ ಕಳಿಸಿತು ಬಿ ಜೆ ಪಿ ಹೈಕಮಾಂಡ್ ಯಾಕಂದರೆ ಉಮೇಶ್ ಜಾಧವ್ ಖರ್ಗೆ ಫೈಟ್ ಕೊಡುವಲ್ಲಿ ಸಾಕಷ್ಟು ಯಶಸ್ವಿಯಾಗಿದ್ದರು ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅಂದರೆ ಸಾಕಷ್ಟು ಅನುಭವ ಇರುವಂಥವರು ಅವರ ಒಂದು ಐವತ್ತು ವರ್ಷದ ರಾಜಕೀಯದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲೂ ಕೂಡ ಅವರು ಗೆಲ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಗೆಲ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿತಾರೆ ಆಗ ಒಂದು ದೈತ್ಯ ಮನುಷ್ಯ ಉಮೇಶ್ ಜಾಧವ್ ಎಂಬ ಒಬ್ಬ ದೈತ್ಯ ಮನುಷ್ಯನನ್ನು ತಂದು ಅವರು ಎದುರುಗಡೆ ನಿಲ್ಲಿಸ್ತಾರೆ ಆಗ ಸೋಲಿನ ರುಚಿಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಉಮೇಶ್ ಜಾಧವ್ ಅವರು ಅಲ್ಲಿ ತೋರಿಸ್ತಾರೆ ಯಾಕಂದರೆ ಅಲ್ಲಿ ಬಂಜಾರ ಸಮುದಾಯದವರ ಒಂದು ಬೆಂಬಲ ದೊಡ್ಡ ಮಟ್ಟದಲ್ಲಿದೆ ಉಮೇಶ್ ಜಾಧವ್ ಅವರಿಗೆ ಬಂಜಾರ ಮತ್ತು ಕೋಲಿ ಸಮಾಜದವರ ಒಂದು ಬೆಂಬಲದೊಂದಿಗೆ ಈಗಾಗಲೇ ಸ ಮತ್ತು ಇನ್ನೊಂದು ಕಡೆ ಅಲ್ಲಿ ಭರ್ಜರಿಯಾದಂತಹ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ಕೂಡ ಇಲ್ಲಿ ನೋಡ್ತಾ ಇದ್ದೀರಾ ಯಾಕಂದರೆ ಮಹಿಳಾ ಮಣಿಗಳ ಮತವನ್ನು ಅಲ್ಲಿ ಕಬಳಿಸಲಿಕ್ಕೆ ಮಹಿಳಾ ಮಣಿಗಳ ಮತವನ್ನು ಅಲ್ಲಿ ನಾವು ಪಡ್ಕೊಳ್ಳಲಿಕ್ಕೆ ಒಬ್ಬರು ಮಹಿಳೆಯರೇ ಅವಶ್ಯಕತೆ ಇದೆ ಹಾಗಾಗಿ ಬಸವರಾಜ್ ಮತ್ತಿ ಮಾಡುವವರ ಧರ್ಮಪತ್ನಿ ಈಗ ಕಣಕ್ಕಿಳಿದಿದ್ದಾರೆ ಬಸವರಾಜ್ ಧರ್ಮಪತ್ನಿಯವರ ಬಸವರಾಜ್ ಮತ್ತಿ ಮಾಡುವವರ ಧರ್ಮಪತ್ನಿ ಈಗಾಗಲೇ ಪ್ರಚಾರಕ್ಕೆ ಇಳಿದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ಲಿ ಜೈ ಬಿ ಜೆ ಪಿ ಜೈ ಮೋದಿ ಅನ್ನುವಂತಹ ಒಂದಿಷ್ಟು ಘೋಷಣೆಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದ್ದಾವೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಬಿರುಸಿನ ಪ್ರಚಾರ ಒಂದು ಕಡೆ ನಡೀತಾ ಇದೆ ಬಿರು ಬಿಸಿಲು ಹೇಳಿ ಕೇಳಿ ಕಲಬುರ್ಗಿ ಸಾಕಷ್ಟು ಬಿಸಿಲಿದೆ ಇನ್ನೊಂದು ಕಡೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪ್ರಚಾರ ಜೋರಾಗಿ ನಡೀತಾ ಇದೆ ಅದರಲ್ಲೂ ಕೂಡ ಈ ಕಲಬುರಗಿ ಅಂತ ಬಂದಾಗ ಕಲಬುರಗಿಯಲ್ಲಿ ಒಟ್ಟು ಸಾಕಷ್ಟು ಬಿರುಸಿನ ಪ್ರಚಾರ ನಡೀತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲೂ ಕಲಬುರಗಿ ಗ್ರಾಮೀಣದಲ್ಲಿ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಿಂದ ಜಾಧವ್ಗೆ ಲೀಡ್ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ಮತಗಳ ಮುನ್ನಡೆಯನ್ನ ನಾವು ಅಲ್ಲಿ ಒದಗಿಸುವಂತಹ ಸಂಕಲ್ಪವನ್ನು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಸವರಾಜ್ ಮತ್ತಿಮಡು ಒಂದೂವರೆ ಲಕ್ಷಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಜಾಧವ್ಗೆ ನಾವು ಗೆಲುವಿನ ಉಣಬಡಿಸ್ತೀವಿ ಜಾಧವ್ ಗೆಲ್ಲಿಸಲು ಈಗಾಗಲೇ ರೂರಲ್ ಕಿಂಗ್ ಪಣ ತೊಟ್ಟಿದ್ದಾರೆ ಅಂದರೆ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮಡು ಗ್ರೌಂಡಿಗೆ ಇಳಿದಿದ್ದಾರೆ ಗ್ರೌಂಡ್ ಮಟ್ಟದಲ್ಲಿ ಮನೆ ಮನೆಗೂ ತೆರಳಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ಶತಾಯ ಗತಾಯ ಉಮೇಶ್ ಜಾಧವ್ ಈ ಸಲ ಗೆಲುವು ನಿಶ್ಚಿತ ಆದರೆ ಅಭೂತಪೂರ್ವ ಗೆಲುವಾಗಬೇಕು ಇಪ್ಪತ್ತೈದು ಸಾವಿರ ಮತಗಳ ಅಂತರದಲ್ಲಿ ಗೆಲ್ಲಬೇಕು ಇನ್ನು ಉಮೇಶ್ ಜಾಧವ್ ಅವರ ವಿರುದ್ಧವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಬಸವರಾಜ್ ದೊಡ್ಡಮನಿ ನಿಂತಿದ್ದಾರೆ ಹೊಸ ಮುಖ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೇ ಸೋಲಿಸಿರುವಂತಹ ಉಮೇಶ್ ಜಾಧವ್ ಅವರಿಗೆ ಅವರ ಅಳಿಯ ಹೊಸಮುಖ ಜನ ಯಾರ ಕಡೆ ಒಲವನ್ನು ತೋರಿಸ್ತಾರೆ ಈ ಬಾರಿ ಅನ್ನೋದು ಸಾಕತ್ಗ ಇಂಟ್ರೆಸ್ಟಿಂಗ್ ಆಗಿದೆ ಅವರಿಗೆ ಉಮೇಶ್ ಜಾಧವ್ ಅವರಿಗೆ ಇನ್ನಷ್ಟು ಬಲವನ್ನು ತುಂಬಲಿಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬಲಿಕ್ಕೆ ಇವತ್ತು ದೃಶ್ಯವಳಿಯಲ್ಲಿ ನೋಡ್ತಾ ಇದ್ದೀರಾ ಉಮೇಶ್ ಜಾಧವ್ ಅವರ ಪರವಾಗಿ ಮತಯಾಚನೆಯನ್ನು ಮಾಡ್ತಾ ಇರುವಂಥದ್ದು ಹಿರಿಯರ ಕಾಲನ್ನು ಮುಟ್ಟಿ ಕೈ ಕೈ ನಮಸ್ಕಾರವನ್ನು ಮಾಡಿ ಉಮೇಶ್ ಜಾಧವ್ ಅವರು ಇರ್ಬೋದು ಅಥವಾ ಬಸವರಾಜ್ ಮತ್ತಿಮಡು ಇರ್ಬೋದು ಸಾಕಷ್ಟು ಮತ ಪ್ರಚಾರವನ್ನು ಮಾಡ್ತಾ ಇರುವಂತಹ ದೃಶ್ಯಾವಳಿ ಕೂಡ ನೋಡ್ತಾ ಇದ್ದೀರಾ ಒಂದೂವರೆ ಲಕ್ಷಕ್ಕೂ ಅಧಿಕ ಮತಗಳ ಒಂದು ಅಂತರ ಇನ್ನು ಕಲಬುರಗಿ ಗ್ರಾಮೀಣ ಭಾಗದಲ್ಲೇ ಒಂದು ಇಪ್ಪತ್ತೈದು ಸಾವಿರ ಮತಗಳ ಅಂತರದಲ್ಲಿ ನಾವು ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲೂ ಕೂಡ ಕಲಬುರಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಅಂದರೆ ಈಗ ಬಸವರಾಜ್ ಮತ್ತಿಮಡು ಅವರು ಶಾಸಕರಾಗಿದ್ದಾರಲ್ಲ ಇದೇ ಕ್ಷೇತ್ರದಲ್ಲಿ ಸಾಕಷ್ಟು ಮುನ್ನಡೆಯನ್ನು ಪಡ್ಕೊಂಡಿತ್ತು ಕ್ಷೇತ್ರ ಸಾಕಷ್ಟು ಮುನ್ನಡೆಯನ್ನು ಪಡ್ಕೊಂಡಿತ್ತು ಒಳ್ಳೆ ಲೀಡಲ್ಲೇ ಗೆದ್ದಿದ್ರು ಉಮೇಶ್ ಅವರು ಈ ಬಾರಿ ಮತ್ತೊಮ್ಮೆ ಅದಕ್ಕಿಂತನೂ ಡಬಲ್ ತ್ರಿಬಲ್ ಪಟ್ಟು ಗೆಲುವು ಆಗಬೇಕು ತುಂಬ ದೊಡ್ಡ ಮಟ್ಟದಲ್ಲಿ ಗೆಲುವು ಆಗಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡು ಇಲ್ಲಿ ಸಾಕಷ್ಟು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಬೈಕ್ ರ್ಯಾಲಿ ಮಾಡುವ ಮುಖೇನವಾಗಿಯೂ ಕೂಡ ಮತ ಪ್ರಚಾರವನ್ನು ಮಾಡ್ತಾ ಇರುವಂಥ ದೃಶ್ಯಾವಳಿ ಇಲ್ಲಿ ಗಮನಿಸ್ತಾ ಇದ್ದೀರಾ ಶತಾಯ ಗತಾಯ ಈ ಬಾರಿ ದೊಡ್ಡ ಗೆಲುವನ್ನು ತಂದುಕೊಡಬೇಕು ಕಲಬುರಗಿಯಲ್ಲಿ ಬಿಜೆಪಿಗೆ ದೊಡ್ಡ ಗೆಲುವನ್ನು ತಂದುಕೊಡಬೇಕು ಈ ಸಲ ಉಮೇಶ್ ಜಾಧವ್ ಅವರಿಗೆ ದೃಶ್ಯಾವಳಿ ಗಮನಿಸ್ತಾ ಇದಾರೆ ಬಸವರಾಜ್ ಮತ್ತಿ ಮಾಡುವವರು ಕೂಡ ಬೈಕ್ ರ್ಯಾಲಿಯಲ್ಲೇ ಸಾಗ್ತಾ ಇರುವಂತಹ ದೃಶ್ಯಾವಳಿ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ಲಿ ಸಾಕಷ್ಟು ಜನ ಬಿ ಜೆ ಪಿ ನಾಯಕರು ಬಿ ಜೆ ಪಿ ಕಾರ್ಯಕರ್ತರ ಜೊತೆಗೆ ಬಸವರಾಜ್ ಮತ್ತಿ ಮಾಡುವವರು ಕೂಡ ಈ ಬಾರಿ ಬೈಕ್ ರ್ಯಾಲಿ ಮಾಡುವ ಮುಖೇನವಾಗಿ ಮನೆ ಮನೆಗೆ ತೆರಳಿ ಅವರ ಧರ್ಮಪತ್ನಿಯೂ ಕೂಡ ಮನೆ ಮನೆಗೆ ತೆರಳಿಯಲ್ಲಿ ಮತಯಾಚನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿ ನೋಡಿದರು ಇನ್ನು ಕಲಬುರಗಿ ಗ್ರಾಮೀಣ ಕ್ಷೇತ್ರಕ್ಕೆ ಹತ್ತಾರು ಕೊಡುಗೆಗಳನ್ನ ಬಸವರಾಜ್ ಮತ್ತಿ ಮಾಡು ಕೊಟ್ಟಿದ್ದಾರೆ ಗ್ರಾಮೀಣ ಕ್ಷೇತ್ರಕ್ಕೆ ಆಂಬುಲೆನ್ಸ್ಗಳನ್ನು ಕೊಟ್ಟಿದ್ದಾರೆ ಮಾಡೋರು ಇದು ಬಹಳ ಇಂಪಾರ್ಟೆಂಟ್ ನೋಡಿ ಏನಾದರೂ ಸಮಸ್ಯೆ ಅಂದರೆ ಆಂಬ್ಯುಲೆನ್ಸ್ ಬಹಳ ಮುಖ್ಯ ತಾವು ಮಾಡಿದ ಜನಪರ ಕಾರ್ಯಗಳೇ ಬಿಜೆಪಿ ಕೈ ಹಿಡಿಯೋ ವಿಶ್ವಾಸ ಅಂತ ಈಗ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತಿಮಡು ಕ್ಷೇತ್ರದೆಲ್ಲೆಡೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮತ್ತಿಮಡು ಮಾಡಿದ್ದಾರೆ ಮೂಲಭೂತ ಸೌಕರ್ಯಗಳನ್ನು ಏನು ಒದಗಿಸಬೇಕು ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ದೃಶ್ಯವಳಿಯಲ್ಲಿ ನೋಡ್ತಾ ಇದ್ದೀರ ತಾಯಿ ಭುವನೇಶ್ವರಿಯ ಒಂದು ಫೋಟೋಕ್ಕೆ ಹಾರವನ್ನು ಹಾಕ್ತಾ ಇರುವಂಥ ದೃಶ್ಯಾವಳಿ ಮಹಿಳೆಯರನ್ನು ಅಲ್ಲಿ ಕೈ ಮುಗಿದು ನಮಸ್ಕರಿಸಿ ಮತ ಕೇಳ್ತಾ ಇರುವಂತಹ ದೃಶ್ಯಾವಳಿ ನಾವು ಕೊಟ್ಟ ಕೊಡುಗೆಗಳನ್ನು ಮರಿಬೇಡಿ ಮತ್ತೊಮ್ಮೆ ಬಿ ಜೆ ಪಿಯ ಕೈ ಬಲಪಡಿಸಿ ಮತ್ತೊಮ್ಮೆ ಉಮೇಶ್ ಅವರ ಕೈ ಬಲಪಡಿಸಿ ಮತ್ತೊಮ್ಮೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಿಮ್ಮ ಮನೆ ಮಗನನ್ನು ಮತ್ತೊಮ್ಮೆ ಗೆಲ್ಲಿಸಿ ಅಂತ ಉಮೇಶ್ ಅವರ ಪರವಾಗಿ ಬಸವರಾಜ್ ಮತ್ತಿ ಮಾಡುವವರು ಮನೆ ಮನೆಗೂ ತೆರಳಿ ಗಲ್ಲಿ ಗಲ್ಲಿಗೂ ಕೂಡ ತೆರಳಿ ಪ್ರತಿಯೊಂದು ಮನೆಗೂ ಕೂಡ ಹೋಗಿ ನಿಮ್ಮ ಏನು ಸಮಸ್ಯೆಗಳಿದ್ದಾವೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೇವಲ ಬಿ ಜೆ ಪಿಯಿಂದ ಮಾತ್ರ ಸಾಧ್ಯ ಕೇವಲ ಉಮೇಶ್ ಜಾಧವ್ ಅವರ ಒಂದು ಅಭಿವೃದ್ಧಿಯಿಂದ ಮಾತ್ರ ಸಾಧ್ಯ ಅಂತ ಈಗಾಗಲೇ ಎಲ್ಲ ಕಡೆಯೂ ಕೂಡ ಹೋಗಿ ಮತಯಾಚನೆಯನ್ನು ಮಾಡಿದರೆ ಇನ್ನು ಚುನಾವಣೆಗೆ ಕೇವಲ ನಾಲ್ಕು ದಿನಗಳು ಬಾಕಿ ಇದ್ದಾವೆ ನಾಲ್ಕು ದಿನದಲ್ಲಿ ಏನೆಲ್ಲ ಕಸರತ್ತುಗಳನ್ನು ಮಾಡ್ಬೋದು ಕಾರ್ಯತಂತ್ರಗಳನ್ನು ರೂಪಿಸ್ಬೋದು ಎಲ್ಲ ರೀತಿಯಾದಂತಹ ಕಾರ್ಯತಂತ್ರಗಳನ್ನು ಇಲ್ಲಿ ರೂಪಿಸ್ತಾ ಇದ್ದಾರೆ ಬಸವರಾಜ್ ಮತ್ತಿಮಾಡು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ದೃಶ್ಯವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಜನ ಸಾಕಷ್ಟು ಜನ ಅಲ್ಲಿ ಕಾರ್ಯಕರ್ತರ ಜೊತೆಗೆ ಸೇರಿ ಸಾಕಷ್ಟು ಜನ ಜನರ ಮಧ್ಯೆ ಓಡಾಡಿ ಜನರ ಮಧ್ಯೆ ನಿಂತು ನಾನೊಬ್ಬ ಶಾಸಕ ಅನ್ನೋದನ್ನು ಮರೆತು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಅವ್ರ ಜೊತೆ ಸೆಲ್ಫಿ ತೆಗೆದುಕೊಳ್ಳಿಕ್ಕೂ ಕೂಡ ಸಾಕಷ್ಟು ಜನ ಮುಗಿಬಿದ್ದಿದ್ದಾರೆ ಒಬ್ಬ ಜನಪ್ರಿಯ ಶಾಸಕ ಒಬ್ಬ ಅಭಿವೃದ್ಧಿಯನ್ನು ಮಾಡಿದಾಗ ಸಹಜವಾಗಿಯೇ ಅವರನ್ನು ಬ ಮುದ್ದಾಡ್ತಾರೆ ತಬ್ಕೊಳ್ತಾರೆ ಈ ಥರ ಎಲ್ಲವೂ ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಒಬ್ಬ ಶಾಸಕರ ಬೆಂಬಲವೂ ಕೂಡ ಒಬ್ಬ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗೆ ಎಷ್ಟು ಮುಖ್ಯ ಆಗಿರುತ್ತೆ ಅಂದರೆ ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ನೀವೇ ದೃಶ್ಯಾವಳಿಯಲ್ಲಿ ನೋಡಿ ಸಾಕಷ್ಟು ಜನ ಸೇರಿದ್ದಾರೆ ಸಾವಿರಾರು ಜನ ಸೇರಿದ್ದಾರೆ ಸಾವಿರಾರು ಜನರ ಬೆಂಬಲದೊಂದಿಗೆ ಮತ್ತೊಮ್ಮೆ ಮೋದಿಯವರ ಕೈಬಲಪಡಿಸ್ಲಿಕ್ಕೆ ಉಮೇಶ್ ಜಾಧವ್ ಅವರ ಕೈಬಲಪಡಿಸಲಿಕ್ಕೆ ಆ ಕ್ಷೇತ್ರದ ಜನರ ಕುಂದು ಕೊರತೆಗಳನ್ನು ಆಲಿಸ್ಲಿಕ್ಕೆ ಮತ್ತೊಮ್ಮೆ ಈ ಬಾರಿ ಅಲ್ಲಿ ಗೆಲ್ಲೇಬೇಕು ಉಮೇಶ್ ಜಾಧವ್ ಅನ್ನುವಂತಹ ಒಂದು ವಿಶ್ವಾಸವನ್ನು ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಬಿ ಜೆ ಪಿಯ ಘಟಾನುಘಟಿ ನಾಯಕರ ನಡುವೆ ಬಸವರಾಜ್ ಮತ್ತಿ ಮಾಡುವವರು ಈ ಬಾರಿ ಮತ್ತೊಮ್ಮೆ ಉಮೇಶ್ ಜಾಧವ್ ಅವರಿಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ಸಾಕಷ್ಟು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಯಾಕಂದರೆ ಮಾಡಿರುವ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ಮಾಡಿರುವ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ನಾವು ಮತ ಕೇಳ್ತಾ ಇದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೇರಿರುವ ಜನರೇ ಸಾಕ್ಷಿ ಅದಕ್ಕೆ ಸಾಕಷ್ಟು ಜನ ಸೇರಿದ್ದಾರೆ ಸಾವಿರಾರು ಜನ ಅಲ್ಲಿ ಮಹಿಳೆಯರು ಸೇರಿದ್ದಾರೆ ಮತ್ತೊಂದು ಕಡೆ ಬೈಕ್ ರ್ಯಾಲಿಯನ್ನು ಮಾಡುವ ಮುಖೇನವಾಗಿ ಇವತ್ತು ಉಮೇಶ್ ಜಾಧವ್ ಅವರ ಕೈ ಬಲಪಡಿಸಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶ ಕ್ಷೇತ್ರದ ಅಭಿವೃದ್ಧಿ ಕುಂಠಿತ ಆಗಿತ್ತು ಈ ಹಿಂದೆ ಉಮೇಶ್ ಜಾಧವ್ ಅವರು ಬಂದ ಮೇಲೆ ಸಾಕಷ್ಟು ಅಭಿವೃದ್ಧಿಯಾಗಿದೆ ಅಂತ ಬಸವರಾಜ್ ಮತ್ತಿ ಮಾಡುವವರು ಆ ಒಂದು ಕಲಬುರಗಿಯ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಆಂಬ್ಯುಲೆನ್ಸ್ ಇರ್ಬೋದು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಅವರು ಸಹಕಾರಿಯಾಗಿದ್ದಾರೆ ಆ ಕ್ಷೇತ್ರದ ಜನರಿಗೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆ ಕಾಂಗ್ರೆಸ್ ಹತ್ತು ಮತವನ್ನು ಕೂಡ ಲೀಡ್ ಪಡೆಯಲ್ಲ ಆ ಕ್ಷೇತ್ರದಲ್ಲಿ ಉಮೇಶ್ ಜಾಧವ್ ವಿರುದ್ಧವಾಗಿ ಅಂತ ಹೇಳ್ತಾ ಇದ್ದಾರೆ ಲೀಡ್ ಲೀಡ್ ಪಡೆದ್ರೆ ಅಲ್ಲಿ ಸಾಕ್ ಅಲ್ಲಿ ಸಾಕಷ್ಟು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಮತ್ತಿಮಡು ಸಾಕಷ್ಟು ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ದಾರೆ ಪತ್ನಿ ಜೊತೆ ಅಲ್ಲಿ ಸೇರಿ ಓಡಾಡ್ತಾ ಇದ್ದಾರೆ ಕಾಂಗ್ರೆಸ್ಗೂ ಹಲವು ಸವಾಲನ್ನು ಮತ್ತಿಮಡು ಹಾಕಿದ್ದಾರೆ ಏನೋ ಕಾಂಗ್ರೆಸ್ ಹತ್ತು ಮತವನ್ನು ಕೂಡ ಲೀಡ್ ಪಡೆಯಲ್ಲ ಆದರೆ ಉಮೇಶ್ ಜಾಧವ್ ಇಪ್ಪತ್ತೈದು ಸಾವಿರ ಮತಗಳ ಅಂತರದ ಒಂದು ಲೀಡ್ನೊಂದಿಗೆ ಗೆಲ್ತಾರೆ ಇದು ಚುನಾವಣೆಗಿಂತ ಮುಂಚೆನೇ ಒಂದು ಶಪಥ ಮಾಡೋದಿದೆಯಲ್ಲ ಇದು ನಿಜಕ್ಕೂ ಚಾಲೆಂಜ್ ಯಾಕಂದ್ರೆ ಗ್ರೌಂಡ್ ರಿಪೋರ್ಟ್ ಆ ಕ್ಷೇತ್ರದ ಶಾಸಕರಿಗೆ ಗೊತ್ತಿರುತ್ತೆ ನಿಜವಾದ ಮತದಾರರ ಮನದಾಳದ ಒಂದು ಅಭಿಪ್ರಾಯಗಳು ಆ ಕ್ಷೇತ್ರದ ಸ್ಥಳೀಯ ಶಾಸಕರಿಗೆ ಗೊತ್ತಿರುತ್ತೆ ಹಾಗಾಗಿ ಬಸವರಾಜು ಮತ್ತಿಮೋಡು ಕಲಬುರಗಿಯ ಗ್ರಾಮೀಣ ಕ್ಷೇತ್ರದ ಹಾಲಿ ಶಾಸಕರಾಗಿರೋದ್ರಿಂದ ಆ ಕ್ಷೇತ್ರದ ಮತದಾರ ಪ್ರಭುಗಳ ಮನಸ್ಸಿನ ಅಂತರಾಳದ ಆಲೋಚನೆಗಳು ಏನಿದಾವೆ ಅನ್ನೋದು ಆ ಕ್ಷೇತ್ರದ ಜನರಿಗೆ ಗೊತ್ತಿರುತ್ತೆ ಹಾಗಾಗಿ ಸಾಕಷ್ಟು ಹೋಪ್ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಹತ್ತು ಮತವನ್ನು ಲೀಡ್ ಪಡೆಯಲ್ಲ ಇದೇ ಬಸವರಾಜ್ ಮತ್ತಿಮಡುವವರು ಪ್ರತಿನಿಧಿಸ್ತಾ ಇರುವಂತಹ ಕಲಬುರಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಾಕಷ್ಟು ಮುನ್ನಡೆಯನ್ನು ಪಡ್ಕೊಂಡಿತ್ತು ಕ್ಷೇತ್ರ ನೋಡಿ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಮಹಿಳೆಯರು ಹಸನ್ಮುಖಿಯಾಗಿದ್ದಾರೆ ಸಾಕಷ್ಟು ಮಹಿಳೆಯರು ಇವತ್ತು ಬಿಜೆಪಿಯ ಶಾಲ್ ಹಾಕ್ಕೊಂಡು ಇವತ್ತು ಬಸವರಾಜ್ ಮತ್ತಿಮಡುವವರ ಪರವಾಗಿ ಉಮೇಶ್ ಜಾಧವ್ ಅವರ ಪರವಾಗಿ ನಾವು ಇವತ್ತು ನಿಲ್ತೀವಿ ಅಂತ ಮಹಿಳೆಯರೆಲ್ಲ ಒಂದು ಜೈಕಾರವನ್ನು ಹಾಕುವ ಮುಖೇನವಾಗಿ ಸಾಕಷ್ಟು ಮಹಿಳೆಯರು ಇವತ್ತು ಅಲ್ಲಿ ಬ ವೇದಿಕೆ ಮೇಲೆ ಖುಷಿ ಖುಷಿಯಲ್ಲಿದ್ದಾರೆ ಇನ್ನು ಇನ್ ಕೇಸಲ್ಲಾದರೂ ಕಾಂಗ್ರೆಸ್ ಜಾಸ್ತಿ ಲೀಡ್ ಪಡೆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸವಾಲು ಹಾಕಿದ್ದಾರೆ ಯಾಕಂದರೆ ಅವ್ರು ರಾಜಿ ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿ ಕಾಂಗ್ರೆಸ್ ಬರಲ್ಲ ಕೇವಲ ಹತ್ತು ಮತಗಳು ಕೂಡ ಲೀಡ್ ಬರಲ್ಲ ಅಲ್ಲಿ ಇನ್ನೊಂದು ಕಡೆ ಇಡೀ ಕ್ಷೇತ್ರದಲ್ಲಿ ಶ್ರಮ ವಹಿಸಿ ಬಿ ಜೆ ಪಿ ಪರ ಪ್ರಚಾರ ಮಾಡ್ತಾ ಇದ್ದಾರೆ ಅವರ ಧರ್ಮಪತ್ನಿ ಜೊತೆಗೂಡಿ ಬಸವರಾಜ್ ಮತ್ತಿಮಡು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಕೂಡ ಗಮನಿಸ್ತಾ ಇದ್ದೀರಾ ಇಡೀ ಕಲಬುರಗಿಯಾದ್ಯಂತ ಸಾಕಷ್ಟು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮನೆ ಮನೆಗೂ ತೆರಳಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಮಹಿಳೆಯರ ಮತವನ್ನು ಗಳಿಸೋದಿದೆಯಲ್ಲ ಅದು ಅಷ್ಟು ಈಸಿಯಲ್ಲ ಆದರೆ ಬಸವರಾಜ್ ಮತ್ತಿಮಡು ಜೊತೆಗೆ ಅವರ ಪತ್ನಿ ಜೊತೆಗೂಡಿ ಈಗ ಇಡೀ ಕ್ಷೇತ್ರದಾದ್ಯಂತ ಸಂಚಾರವನ್ನು ಮಾಡಿ ಪ್ರತಿಯೊಂದು ಮಹಿಳೆಯರ ಮತವನ್ನು ನಾವು ಮಿಸ್ ಮಾಡ್ಕೋಬಾರ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ ನೋಡಿ ಅವರ ಧರ್ಮಪತ್ನಿ ಅಲ್ಲಿ ಆ ಕ್ಷೇತ್ರದ ಮತದಾರರ ಹತ್ರ ಹೋಗಿ ಬಹಳ ಪ್ರೀತಿಯಿಂದ ಮಾತಾಡಿ ಈ ಬಾರಿ ಉಮೇಶ್ ಜಾಧವ್ ಅವರ ಕೈ ಬಲಪಡಿಸಬೇಕು ದೃಶ್ಯವನ್ನು ಗಮನಿಸ್ತಾ ಇದ್ದಾರೆ ನೋಡಿ ಒಂದು ಕಮಲದ ಒಂದು ಮುದ್ರೆಯನ್ನು ಒತ್ತುವ ಮುಖೇನವಾಗಿ ಕಮಲದ ಅಚ್ಚೆಯನ್ನು ಒತ್ತುವ ಮುಖೇನವಾಗಿ ಇಲ್ಲಿ ಬಿ ಜೆ ಪಿ ಮತ್ತೊಮ್ಮೆ ಅನ್ನುವಂತಹ ಒಂದಿಷ್ಟು ಗ್ರೀನ್ ಸಿಗ್ನಲನ್ನು ಆ ಕ್ಷೇತ್ರದ ಜನರಿಗೆ ಕೊಡ್ತಾ ಇದ್ದಾರೆ ಯಾಕಂದರೆ ಜನ ಮರೆಯಲ್ಲ ಆದರೂ ಕೂಡ ಯಾವುದೇ ಕಾರಣಕ್ಕೂ ಮರಿಬಾರ್ದು ಅಂತ ಮುಂಚಿತವಾಗಿ ಜಾಗೃತಿಯಾಗಿ ಕಮಲದ ಅಚ್ಚೆಯನ್ನು ಒತ್ತುತ್ತಾ ಇದ್ದಾರೆ ಬಸವರಾಜ್ ಮತ್ತಿ ಮಾಡುವವರ ಪತ್ನಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಒಂದಂತೂ ಸತ್ಯ ಕಲಬುರಗಿಯಲ್ಲಿ ಈ ಬಾರಿ ಏರ್ಪಟ್ಟಿರುವುದು ಉಮೇಶ್ ಜಾಧವ್ ವರ್ಸಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಏನಿದಾರಲ್ಲ ಪ್ರಿಯಾಂಕ್ ಖರ್ಗೆ ಅವರ ನಡುವಿನ ವಾರ್ ಆದರೆ ಅಭ್ಯರ್ಥಿ ಮತ್ತು ಉಮೇಶ್ ಜಾಧವ್ ವಾರ್ ಅಲ್ವೇ ಅಲ್ಲ ಇಲ್ಲಿ ಇದೇ ಈ ಹೊತ್ತಿನ ವಿಶೇಷ ಉಮೇಶ್ ಜಾಧವ್ಗೆ ಮತ್ತಿಮಡು ಬಲ ನೋಡ್ತಾ ಇರಿ ಫ್ರೀಡಮ್ ಟಿವಿ ಇದು ಜನಸಾಮಾನ್ಯರ ಶಕ್ತಿ